ಇನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ಬೇಕು ಅನ್ನುವ ಹೇಳಿಕೆ ಕೊಟ್ಟಿದ್ದ ಈಶ್ವರಪ್ಪ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಕೊಟ್ಟಿದ್ದಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಇಂತಹ 16 FIR ಹಾಕಿದ್ರು ನಾನು ಹೆದರಲ್ಲ, ಇಂತಹ ಕೇಸ್ಗಳಲ್ಲಿ ಶಿಕ್ಷೆ ವಿಧಿಸಿದ ಉದಾಹರಣೆ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ 10,000 ರೂಪಾಯಿ ದಂಡವನ್ನ ವಿಧಿಸಿತ್ತು. ಸಿದ್ದರಾಮಯ್ಯ ದಂಡ ಕಟ್ಟಿದಂತೆ ನಾನು ದಂಡ ಕಟ್ಟಿಲ್ಲ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಿ ಹೇಳ್ತಿದ್ದಾರೆ. ನಾನಿದನ್ನ ಒಪ್ಪೋದಿಲ್ಲ. ಡಿಕೆ ಸುರೇಶ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ದೇಶವನ್ನ ವಿಭಜನೆ ಮಾಡಕ್ ಹೊರಟಾರಂತ ದೇಶದ್ರೋಹಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ಹೇಳದಂತ ವ್ಯಕ್ತಿಗಳ ಮೇಲೆ ಇವತ್ತು FIR ಪೊಲೀಸ್ ನೋಟಿಸ್ ಬರ್ತಾ ಇದೆ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಕಾಂಗ್ರೆಸ್ ಸರ್ಕಾರವೇ ಯಾರು ಒಬ್ಬ ದೇಶದ್ರೋಹಿ ಡಿಕೆ ಸುರೇಶ್ ತಮ್ಮ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು ದಕ್ಷಿಣ ಭಾರತಕ್ಕೆ ಬರಬೇಕಾಗಿರೋಂಥ ಅನುದಾನವನ್ನು ಕೊಡಲಿಲ್ಲ ಅಂದರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ. ಇದಕ್ಕಿಂತ ದೇಶವನ್ನು ಒಡೆಯಂಥ ದೇಶದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ. ಅವ್ರ ಬಗ್ಗೆ ಈ ನಿಮಿಷದ ತನಕನು ಕೂಡ ಒಂದು FIR ಹಾಕಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ. ನಾನು ಈ ರೀತಿ ದೇಶದ ವಿಭಜನೆ ಮಾಡಂತ ದೇಶದ್ರೋಹಿ ಹೇಳಿಕೆಯನ್ನ ಕೊಡ್ತಾ ಇರೋಂತ ವ್ಯಕ್ತಿಗಳ ಬಗ್ಗೆ, ಡಿಕೆ ಸುರೇಶ್ ಅಂತ ವ್ಯಕ್ತಿಗಳ ಬಗ್ಗೆ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ದೇಶದ್ರೋಹಿಗಳು ದೇಶವನ್ನು ಒಡೆಯಂತ ಹೇಳಿಕೆ ಕೊಡ್ತಾರಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳಂತ ಕಾನೂನು ತಗೊಂಬನ್ನಿ ಅಂತ ಹೇಳಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು. ಇದು ರಾಜ್ಯದ ಜನ ತೀರ್ಮಾನ ಮಾಡಲಿ. ದೇಶವನ್ನು ವಿಭಜನೆ ಮಾಡಬೇಕು ಅನ್ನಂತ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಅವರಿಗೆ ನೋಟಿಸ್ ಕೊಡಬೇಕು. ದೇಶದ ವಿಭಜನೆ ಮಾಡದ ತಪ್ಪು, ರಾಷ್ಟ್ರದ್ರೋಹ ಇದು ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳಂತ ಕಾನೂನು ತನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದು ಇದು ತಪ್ಪು. ರಾಜ್ಯ ಜನಕ್ಕೆ ಬಿಡ್ತೀರ. ಒಬ್ಬರಿಗಿಂತ ಒಬ್ರು ಕಾಂಗ್ರೆಸ್ ನಾಯಕರು ಹೇಳಿಕೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿಗಳಿಗೆ ಈಶ್ವರಪ್ಪ ಅಂತ ಹೇಳಿಲ್ಲ. ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಬತ್ತೆ RSS ಮಧ್ಯೆ ತಂದಿದ್ದಾರೆ. RSS ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.